ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಜ್ಞಾನಗಂಗೋತ್ರಿಯ ವೊಕ್ಯಾಬ್ಯುಲರಿ ಅಂಡ್ ಟ್ರಾನ್ಸ್ಲೇಷನ್ ಸೀರೀಸ್ ಅಟ್ ನಂಬರ್ 27ಗೆ ಸ್ವಾಗತ. ಸ್ನೇಹಿತರೆ, ಜ್ಞಾನಗಂಗೋತ್ರಿಯ ಪದಸಿರಿ ಮತ್ತು ಭಾಷಾಂತರದ ಸಂಚಿಕೆ 27ಕ್ಕೆ ಎಲ್ಲರಿಗೂ ಸ್ವಾಗತ. ಈ ದಿವಸ ನಾವು ಪ್ರಜಾವಾಣಿ ದಿನಪತ್ರಿಕೆಯ ಸಂಪಾದಕೀಯದಿಂದ ಆಯ್ದ ವಾಕ್ಯಗಳ ಭಾಷಾಂತರವನ್ನ ಕಲಿಯೋಣ. ಹಾಗಾದ್ರೆ ನೋಡೋಣ ಅಲ್ವಾ ಇವತ್ತಿನ 10 ಪದಗಳನ್ನ. ಸ್ನೇಹಿತರೆ, 261 ಜ್ಞಾನ ಕೇಂದ್ರಿತ ನಾಲೆಡ್ಜ್ ಸೆಂಟರ್, 62 ಭಾವಕೇಂದ್ರಿತ ಇಮೋಷನ್ ಸೆಂಟರ್, 263 ಅಘೋಷಿತ ಅಥವಾ ಅನ್ಸೆಡ್ ಆರ್ ಅನ್ಡಿಕ್ಲೇರ್ಡ್, 264 ತಾರತಮ್ಯ ಡಿಸ್ಕ್ರಿಮಿನೇಷನ್, 265 ತಾರ್ಕಿಕವಾಗಿ ಲಾಜಿಕಲಿ, 266 ಮಥಿಸಿ ಮಥನ ಮಾಡುವುದು ಚರ್ನ್, 267 ವಸ್ತು ಜ್ಞಾನ ಮೆಟೀರಿಯಲ್ ಫ್ಯಾಕ್ಟ್ಸ್. ವಸ್ತು ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ವಸ್ತು ಅಂತ ಅಲ್ಲ, ಇರುವ ವಾಸ್ತವತೆ ವಸ್ತು ಜ್ಞಾನ ಮೆಟೀರಿಯಲ್ ಫ್ಯಾಕ್ಟ್ಸ್. 268 ಕಲಾಭಿವ್ಯಕ್ತಿ ಎಕ್ಸ್ಪ್ರೆಷನ್ ಆಫ್ ಆರ್ಟ್ ಫಾರ್ಮ್ಸ್, 269 ಗ್ರಹಿಕೆ ಅಥವಾ ಅಂಡರ್ಸ್ಟ್ಯಾಂಡಿಂಗ್, 270 ದೃಢಗೊಂಡಿತು. ಇದಕ್ಕೆ ಸ್ಟಾಂಚ್ ಅನ್ನುವುದು ಹೆಚ್ಚು ಸೂಕ್ತವಾದ ಪದ ಈ ಸಂದರ್ಭಕ್ಕೆ. ಡಿಟರ್ಮಿನ್, ಕನ್ಫರ್ಮ್, ಎಸ್ಟಾಬ್ಲಿಷ್ ಈ ಎಲ್ಲ ಪದಗಳು ಸರಿನೇ, ಆದರೆ ಈ ಸಂದರ್ಭಕ್ಕೆ ಕಾಂಟೆಕ್ಸ್ಚುಯಲಿ ಸ್ಟಾಂಚ್ ಈಸ್ ದಿ ಮೋಸ್ಟ್ ಆಪ್ಟ್ ವರ್ಡ್, ಇದೇ ಅತಿ ಹೆಚ್ಚು ಸರಿಯಾದ ಪದ. ಹಾಗಾದ್ರೆ ನೋಡೋಣ ಅಲ್ವಾ ವಾಕ್ಯಗಳನ್ನ. ಮೊದಲ ವಾಕ್ಯ, ಜ್ಞಾನ ಕೇಂದ್ರಿತವಾದ ವಿಜ್ಞಾನ ವಾಣಿಜ್ಯ ಸಮಾಜ ವಿಜ್ಞಾನದ ವಿಷಯಗಳು ಹಾಗೂ ಭಾವಕೇಂದ್ರಿತವಾದ ಭಾಷೆ ಸಾಹಿತ್ಯದ ವಿಷಯಗಳ ನಡುವೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮೊದಲಿನಿಂದಲೂ ಅಘೋಷಿತ ತಾರತಮ್ಯವಿದೆ. ಸ್ನೇಹಿತರೆ, ಇದನ್ನ ಗ್ರೂಪಿಂಗ್ ಮೆಥಡ್ ಅಲ್ಲಿ ಬ್ರೇಕ್ ಮಾಡ್ಕೊಂಡು ನೋಡೋಣ ಅಲ್ವಾ. ಜ್ಞಾನ ಕೇಂದ್ರಿತವಾದ ವಿಜ್ಞಾನ ವಾಣಿಜ್ಯ ಸಮಾಜ ವಿಜ್ಞಾನದ ವಿಷಯಗಳು, ಸಬ್ಜೆಕ್ಟ್ಸ್ ಆಫ್ ಸೈನ್ಸ್ ಕಾಮರ್ಸ್ ಸೋಷಿಯಲ್ ಸೈನ್ಸ್ ವಿಚಾರ್ ನಾಲೆಡ್ಜ್ ಸೆಂಟರ್. ಎರಡನೇ ವಾಕ್ಯ, ಭಾವಕೇಂದ್ರಿತವಾದ ಭಾಷೆ ಸಾಹಿತ್ಯದ ವಿಷಯಗಳ ನಡುವೆ, ಬಿಟ್ವೀನ್ ಲ್ಯಾಂಗ್ವೇಜ್ ಲಿಟರೇಚರ್ ಸಬ್ಜೆಕ್ಟ್ಸ್ ವಿಚಾರ್ ಇಮೋಷನ್ ಸೆಂಟರ್, ಶಿಕ್ಷಣ ವ್ಯವಸ್ಥೆಯಲ್ಲಿ ಮೊದಲಿನಿಂದಲೂ ಅಘೋಷಿತ ತಾರತಮ್ಯವಿದೆ, ದೇರ್ ಇಸ್ ಅನ್ಸೆಡ್ ಡಿಸ್ಕ್ರಿಮಿನೇಷನ್ ಇನ್ ದಿ ಎಜುಕೇಶನ್ ಸಿಸ್ಟಮ್ ಫ್ರಮ್ ದಿ ಬಿಗಿನಿಂಗ್. ಸ್ನೇಹಿತರೆ, ಇಲ್ಲಿಗೆ ವಿಡಿಯೋ ಸ್ಟಾಪ್ ಮಾಡಿಕೊಂಡು ಪೂರ್ಣ ಪ್ರಮಾಣದ ಅನುವಾದವನ್ನು ನೀವು ಮಾಡಿ ಆ ನಂತರದಲ್ಲಿ ಕೀ ಆನ್ಸರ್ನ ನೋಡಬಹುದು. ಹಾಗಾದರೆ ನಾವೀಗ ಪೂರ್ಣ ಪ್ರಮಾಣದ ವಾಕ್ಯದ ಅನುವಾದವನ್ನ ನೋಡ್ಬಿಡೋಣ ಅಲ್ವಾ. ಎಸ್ ಫ್ರೆಂಡ್ಸ್, There is unsaid discrimination in the education system from the beginning between knowledge-centered subjects of science, commerce, social science and emotional-centered subjects of language or literature. ಸ್ನೇಹಿತರೆ, ನೀವು ಆರ್ ಅಥವಾ ಅನ್ನುವ ಪದವಿಲ್ಲವಲ್ಲ ಅಂತ ಕೇಳಿದ್ರೆ, ನಾನು ಯಾವಾಗ್ಲೂ ಹೇಳ್ತಾ ಇದ್ದೀನಿ ಭಾವಾರ್ಥಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ಹೇಳಿ. ಟು ಕನ್ವೇ ದಿ ಮೀನಿಂಗ್ ಮೋರ್ ಕರೆಕ್ಟ್ಲಿ, ವಾಟ್ ಎವರ್ ಇಸ್ ಸೆಡ್ ಇನ್ ದಿಸ್ ಸೆಂಟೆನ್ಸ್ ವಿ ಹ್ಯಾವ್ ಜಸ್ಟ್ ಆಡೆಡ್ ಅ ವರ್ಡ್, ಒಂದು ಪದವನ್ನ ಸೇರಿಸಿ ಅದರ ಭಾವನೆಗೆ ಹೆಚ್ಚು ಹತ್ತಿರವಾಗಿಸುವ ಪ್ರಯತ್ನವನ್ನ ಮಾಡಿದೀವಿ. ಹೋಗೋಣಲ್ವಾ ಹಾಗಾದ್ರೆ ಎರಡನೇ ವಾಕ್ಯಕ್ಕೆ. ಎಸ್ ಫ್ರೆಂಡ್ಸ್, ಎರಡನೇ ವಾಕ್ಯ ಹೀಗಿದೆ, ಮಾಹಿತಿಯನ್ನು ತಾರ್ಕಿಕವಾಗಿ ಮಥಿಸಿ ಹುಟ್ಟುವ ವಸ್ತುಜ್ಞಾನ ಮತ್ತು ಲೋಕಜ್ಞಾನಗಳು ಅನುಭವ ಕಲ್ಪನೆ ಚಿಂತನೆ ಮತ್ತು ಭಾವನಾತ್ಮಕತೆ ಪ್ರಧಾನವಾಗಿರುವ ಕಲಾಭಿವ್ಯಕ್ತಿಗಳಿಗಿಂತ ಮುಖ್ಯವಾದವು ಮತ್ತು ಉಪಯುಕ್ತವಾದವು ಎಂಬ ಗ್ರಹಿಕೆಯ ಪರಿಣಾಮವಿದು. ಹಾಗಾದ್ರೆ ಇದನ್ನ ಗ್ರೂಪಿಂಗ್ ಮೆಥಡ್ ಅಲ್ಲಿ ನೋಡೋಣ ಅಲ್ವಾ. ಮಾಹಿತಿಯನ್ನು ತಾರ್ಕಿಕವಾಗಿ ಮಥಿಸಿ ಹುಟ್ಟುವ ವಸ್ತುಜ್ಞಾನ ಮತ್ತು ಲೋಕಜ್ಞಾನ, ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂಡ್ ವರ್ಲ್ಡ್ಲಿ ನಾಲೆಡ್ಜ್ ವಿಚ್ ಅರೈಸ್ ವಿತ್ ದಿ ಚರ್ನಿಂಗ್ ಆಫ್ ದಿ ಇನ್ಫಾರ್ಮೇಶನ್, ಅನುಭವ ಕಲ್ಪನೆ ಚಿಂತನೆ ಮತ್ತು ಭಾವನಾತ್ಮಕತೆ ಪ್ರಧಾನವಾಗಿರುವ ಕಲಾಭಿವ್ಯಕ್ತಿಗಳಿಗಿಂತ ಮೋರ್ ದ್ಯಾನ್ ದಿ ಎಕ್ಸ್ಪ್ರೆಷನ್ ಆಫ್ ಆರ್ಟ್ ಫಾರ್ಮ್ಸ್ ವೇರ್ ಎಕ್ಸ್ಪೀರಿಯನ್ಸ್
imagination, thoughts and emotions are more. ಮೂರನೇ ಭಾಗ, ಮುಖ್ಯವಾದವು ಮತ್ತು ಉಪಯುಕ್ತವಾದವು ಎಂಬ ಗ್ರಹಿಕೆಯ ಪರಿಣಾಮವಿದು. ಈಸ್ ಅ ರಿಸಲ್ಟ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ದೇ ಆರ್ ಇಂಪಾರ್ಟೆಂಟ್ ಅಂಡ್ ಯೂಸ್ಫುಲ್. ನೋಡೋಣ ಅಲ್ಲವಾ ಪೂರ್ಣ ಪ್ರಮಾಣದ ಅನುವಾದವನ್ನ ಹೀಗಿದೆ. ದಿಸ್ ಈಸ್ ಅ ರಿಸಲ್ಟ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್ ದಟ್ ಮೆಟೀರಿಯಲ್ ಫ್ಯಾಕ್ಟ್ಸ್ ಅಂಡ್ ವರ್ಲ್ಡ್ಲಿ ನಾಲೆಡ್ಜ್ ವಿಚ್ ಅರೈಸ್ ವಿತ್ ದಿ ಚರ್ನಿಂಗ್ ಆಫ್ ದಿ ಇನ್ಫಾರ್ಮೇಶನ್ ಆರ್ ಮೋರ್ ಇಂಪಾರ್ಟೆಂಟ್ ಅಂಡ್ ಯೂಸ್ಫುಲ್ than the expression of art forms where experience, imagination, thoughts and emotions are more. Sari alva snehitre, ugona alva murane vakyakke. Sari murane vakya higide, adarallo vijnana mattu tantragnana galu aaya kalada udyama pradhana aarthikateya jote nantannu padedukonda balika ee grahike mattashtu drudhagonditu. Grouping method, ಅದರಲ್ಲೂ ವಿಜ್ಞಾನ ಮತ್ತು ತಂತ್ರಜ್ಞಾನಗಳು ಆಯಾ ಕಾಲದ ಉದ್ಯಮ. ಅಲ್ಲಿಗೆ ನಿಲ್ಲಿಸಿದ್ದೀನಿ. ದ ಟು ಸೈನ್ಸ್ ಅಂಡ್ ಟೆಕ್ನಾಲಜಿ ಆಫ್ ದಿ ಎಂಟರ್ಪ್ರೈಸಸ್ ಆಫ್ ರಿಲೆವೆಂಟ್ ಟೈಮ್ಸ್. ಎರಡನೇ ಭಾಗ, ಪ್ರಧಾನ ಆರ್ಥಿಕತೆಯ ಜೊತೆ ನಂಟನ್ನು ಪಡೆದುಕೊಂಡ ಬಳಿಕ, ಆಫ್ಟರ್ ಗೈನಿಂಗ್ ರಿಲೇಶನ್ಶಿಪ್ ವಿತ್ ದಿ ಪ್ರೈಮ್ ಎಕಾನಮಿ. ಪ್ರಧಾನ ಪ್ರೈಮ್ ಅಂತ ಹೇಳಿ ಹೇಳೋಣ. ಈ ಗ್ರಹಿಕೆ ಮತ್ತಷ್ಟು ದೃಢಗೊಂಡಿತು. ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಕೇಮ್ ಮೋರ್ ಸ್ಟಾಂಚ್. ನಿಲ್ಲಿಸ್ಕೊಳ್ಳಿ ಸ್ನೇಹಿತರೆ, ಇಲ್ಲಿಗೆ ನಿಲ್ಲಿಸಿ ನೀವು ವಾಕ್ಯವನ್ನ ಬರೆದು ಆ ನಂತರ ಚೆಕ್ ಮಾಡ್ಕೊಳ್ಳಿ ಪೂರ್ಣ ಪ್ರಮಾಣದ ಅನುವಾದದೊಂದಿಗೆ. ದಟ್ ಟು ಆಫ್ಟರ್ ದಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆಫ್ ದಿ ಎಂಟರ್ಪ್ರೈಸಸ್ ಆಫ್ ರೆಲೆವೆಂಟ್ ಟೈಮ್ಸ್ ಗೈನಿಂಗ್ ರಿಲೇಶನ್ಶಿಪ್ ವಿತ್ ದಿ ಪ್ರೈಮ್ ಎಕಾನಮಿ, ದಿಸ್ ಅಂಡರ್ಸ್ಟ್ಯಾಂಡಿಂಗ್ ಬಿಕೇಮ್ ಮೋರ್ ಸ್ಟಾಂಚ್. ನೋಡೋದ್ವಲ್ವಾ ಸ್ನೇಹಿತರೆ ಈ ದಿನದ ಅನುವಾದ ಮತ್ತೆ 10 ಪದಗಳನ್ನ. ಸ್ನೇಹಿತರೆ ಮತ್ತೆ ಸಿಗ್ತೀನಿ ಸದ್ಯದಲ್ಲೇ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿ ತನಕ ಓದ್ತಾ ಇರಿ, ಈ ಪದಗಳನ್ನ ಅಭ್ಯಾಸ ಮಾಡ್ತಾ ಇರಿ. ಸ್ಪೆಲ್ಲಿಂಗ್, ಕಾಗುಣಿತ, ಹಾಗೇನೆ ಭಾಷೆ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ.